My dear Nalikali children, this is your teacher Vijayalakshmi Akki. So today we do the activity of third standard English, unit number 6. Let's talk. Hagadre matadona. Look at the word. Ilandu word kotidare makle. Communication. Using the above word, how many words can you make? Try now. ಈ ಶಬ್ದದಿಂದ ಕಮ್ಯುನಿಕೇಷನ್ ಸಂವಹನ ಎನ್ನುವಂತಹ ಶಬ್ದದಿಂದ ಇದರಲ್ಲಿ ಬರುವಂತಹ ಲೆಟರ್ಸ್ಗಳನ್ನು ಉಪಯೋಗಿಸಿಕೊಂಡು ನೀವು ಏನು ಮಾಡಬೇಕು? ಇಲ್ಲಿ ಕೆಲವು ವರ್ಡ್ಸ್ಗಳನ್ನು ಮಾಡಬೇಕು. ಸೊ ಡೂ ಇಟ್ ಟ್ರೈ ನೌ. ಓಕೆ, ಲೆಟ್ಸ್ ಕಮ್ ಚಿಲ್ಡ್ರನ್. ಎಂ A N, man. C A T, cat. Like this you may do all these words. Okay, so mat, man, cat, on, in, can, tin, not, caught, at, no. Okay, let's come to the second one. Fill in the blanks with the missing letters. Hint, use only A, E, I, O, U. So see here children, ಇಲ್ಲಿ ಆರು ಶಬ್ದಗಳನ್ನು ಕೊಟ್ಟಿದ್ದಾರೆ ಅವರು. ಆ ಆರು ಶಬ್ದಗಳಲ್ಲಿ ಕೆಲವೊಂದಿಷ್ಟು ಲೆಟರ್ಸ್ಗಳನ್ನು ಬರೆಯೋದನ್ನು ಅವ್ರು ಬಿಟ್ಟಾರು. ನೀವು ಅವುಗಳನ್ನು ತುಂಬಬೇಕು, ಮಿಸ್ಸಿಂಗ್ ಲೆಟರ್ಸ್ಗಳನ್ನು ತುಂಬಬೇಕು. ಆದರೆ ಏನು ಯೂಸ್ ಮಾಡಬೇಕು? ಹಿಂಟ್ ಕೊಟ್ಟಿದ್ದಾರೆ ಅವರು, ಓನ್ಲಿ A, E, I, O, U. ಇವು ಏನು ಗೊತ್ತಾ ಮಕ್ಕಳೇ ನಿಮಗೆ? ಇವು ನಮ್ಮ ಇಂಗ್ಲೀಷ್ ವರ್ಣಮಾಲೆಯ ಸ್ವರಗಳು. ಆ ಐದು ಸ್ವರಗಳನ್ನು ಇಲ್ಲಿ ನಾವು ತುಂಬೋಣ. ಸೊ ದಿಸ್ ಈಸ್ ಟೆಲಿವಿಷನ್. ಸೊ ಟಿ ಇ ಐ ಇ ವಿ ಇ ಎಸ್ ಐ ಒ ಎನ್. ಲೈಕ್ ದಿಸ್ ಯು ಹ್ಯಾವ್ ಟು ಡೂ ಆಲ್ ದೀಸ್. ಟೆಲಿವಿಷನ್, ಕಂಪ್ಯೂಟರ್, ಸೆಲ್ಫೋನ್, ಟೆಲಿಫೋನ್, ರೇಡಿಯೋ, ನ್ಯೂಸ್ ಪೇಪರ್ಸ್, ದೀಸ್ ಆರ್ ಆಲ್ ಕಮ್ಯುನಿಕೇಷನ್. Instruments. Third one, match the pictures with the names by drawing lines. So here are some pictures. So you have to see the words and match to the pictures. So cell phone, where is the cell phone? Where is the computer? Letters, then radio, television, newspaper, magazine. Here is newspaper. Here is computer. So, ನೀವು ಈ ರೀತಿ ಮಾಡಬಹುದು. ಸೊ ಫೋರ್ತ್ ಒನ್ ಈಸ್ ಡಿಕೋಡ್ ಮೀ ಆ್ಯಕ್ಟಿವಿಟಿ. ಡಿಕೋಡ್, ಅಕ್ಷರಗಳಿಗೆ ನಂಬರನ್ನು ಕೊಡುವಂತಹ ಆ್ಯಕ್ಟಿವಿಟಿ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ಆಲ್ ದ ಲೆಟರ್ಸ್ ಆಫ್ ದ ಅಲ್ಫಾಬೆಟ್ ಆರ್ ನಂಬರ್ಡ್, ರೀಡ್ ದೆಮ್. ಪ್ರತಿಯೊಂದು ಅಕ್ಷರಕ್ಕೂ ಎ ಒನ್, ಬಿ ಟೂ, ಸಿ ತ್ರೀ, ಡಿ ಫೋರ್, ಇ ಫೈವ್, ಲೈಕ್ ದಿಸ್ ಯು ಹ್ಯಾವ್ ಟು ಡೂ ಅಪ್ ಟು 26 ಲೆಟರ್ಸ್. Then here is a word. Then T. T ಹಾಗಾದರೆ T number ಎಷ್ಟು? 20. T number 20. ಈ ರೀತಿ ನಂಬರನ್ನು ಕೊಡುವಂಥದ್ದು. ನಂಬರ್ ಕೊಟ್ಟರೆ ಅಕ್ಷರ ಬರೆಯೋದು, ಅಕ್ಷರ ಕೊಟ್ಟರೆ ನಂಬರ್ ಬರೆಯುವಂಥ ಆ್ಯಕ್ಟಿವಿಟಿ. ಸೊ ಹಿಯರ್ ಈಸ್ 18. 18 ಅಕ್ಷರ ಏನು? R. R. ಒನ್ ಅಕ್ಷರ ಏನು? A. 4 ಅಕ್ಷರ ಏನು? ಡಿ. 9 ಅಕ್ಷರ ಏನು? ಐ. 15 ಅಕ್ಷರ ಏನು? ಓ. ಸೊ ದಿಸ್ ಈಸ್ ರೇಡಿಯೋ. ಲೈಕ್ ದಿಸ್ ಯು ಹ್ಯಾವ್ ಟು ಆಲ್ ದೀಸ್ ಆ್ಯಕ್ಟಿವಿಟೀಸ್. ಓಕೆ ಚಿಲ್ಡ್ರನ್, ಲೆಟ್ ಅಸ್ ಡೂ. ಸೊ ಸೀ ಹಿಯರ್ ಚಿಲ್ಡ್ರನ್, computer, telephone, newspapers, magazines. Then move on to the fifth one activity. Answer the questions, say yes I do or no I don't. ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಈ ಕೆಲಸವನ್ನು ಮಾಡ್ತಾ ಇದ್ದರೆ ಎಸ್ ಐ ಡೂ, ನಾ ಇದನ್ನು ಮಾಡ್ತೀನಿ ಅಂತ ಹೇಳಬೇಕು. ಈ ಕೆಲಸವನ್ನು ನೀವು ಮಾಡದೇ ಇದ್ದರೆ ನೋ ಐ ಡೋಂಟ್, ನಾ ಇದನ್ನು ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಬರೀಬೇಕು. Do you watch television? ನೀವು ಟಿ ವಿಯನ್ನು ನೋಡ್ತೀರಾ?
Yes, I do. Do you listen to radio? ನೀವು ರೇಡಿಯೋ ಕೇಳ್ತೀರಾ? ರೇಡಿಯೋ ನಿಮ್ಮ ಮನೇಲಿ ಇದ್ದರೆ, ನೀವು ಕೇಳ್ತಾ ಇದ್ದರೆ ಎಸ್ ಐ ಡೂ ಅಂತ ಬರೀಬೇಕು, ಇಲ್ಲಾಂದರೆ ನೋ ಐ ಡೋಂಟ್ ಅಂತ ಬರೀಬೇಕು. ಡು ಯು ರೀಡ್ ನ್ಯೂಸ್ ಪೇಪರ್ಸ್? ನೀವು ನ್ಯೂಸ್ ಪೇಪರ್ಸ್ ಓದ್ತೀರಾ? ಓದೋ ಹವ್ಯಾಸವನ್ನು ಬೆಳೆಸ್ಕೋಬೇಕು ಮಕ್ಕಳೇ. ನೀವು ನ್ಯೂಸ್ ಪೇಪರನ್ನು ಎಷ್ಟು ಚೆನ್ನಾಗಿ ಓದ್ತೀರೋ ಅಷ್ಟು ನಿಮ್ಮ ಕನ್ನಡ, ಇಂಗ್ಲೀಷ್, ಹಿಂದಿ ತುಂಬ ಚೆನ್ನಾಗಿ ಓದೋದಕ್ಕೆ ಅವಕಾಶ ಸಿಗುತ್ತೆ. ಆಮೇಲೆ ನೀವು ಅದನ್ನು ಬಳಸ್ಕೊಂಡು ಉತ್ತಮ ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೋಬಹುದು. ಸೊ ನ್ಯೂಸ್ ಪೇಪರನ್ನು ಓದುವ ಹವ್ಯಾಸವನ್ನು ಇಂದಿನಿಂದಲೇ ಬೆಳೆಸಿಕೊಳ್ಳಿ. ಡು ಯು ರೈಟ್ ಲೆಟರ್ಸ್? ಲೆಟರ್ಸನ್ನು ಬರೀತೀರಾ ಮಕ್ಕಳೇ? ನೀವು ಬರೆದ್ರೆ ಎಸ್ ಐ ಡೂ ಅಂತ ಬರೀಬೇಕು. ಡು ಯು ಯೂಸ್ ಅ ಸೆಲ್ ಫೋನ್? ಸೆಲ್ ಫೋನ್ ಯೂಸ್ ಮಾಡ್ತೀರಾ? ಮೊಬೈಲ್ ಫೋನ್? ಈಗಂತೂ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಎಲ್ಲ ಮಕ್ಕಳು ಸೆಲ್ ಫೋನನ್ನು ಯೂಸ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಿ, ದುರುಪಯೋಗ ಪಡಿಸಿಕೊಳ್ಳಬಾರದು ಮಕ್ಕಳೇ. ಉತ್ತಮವಾಗಿರುವಂತಹ ಅಂಶಗಳನ್ನು ಅದರಿಂದ ತೆಗೆದುಕೊಳ್ಬೇಕು ನೀವು. ಓಕೆ, ಸೊ ವಿ ವಿಲ್ ಡೂ ನೌ. ಓಕೆ, ಲೈಕ್ ದಿಸ್ ಯು ಡೂ. ಯು ಕ್ಯಾನ್ ರೈಟ್ ಫ್ಯೂ ಮೋರ್ ಕ್ವೆಶನ್ಸ್ ಆ್ಯಸ್ ಅಬೌ. ಈ ರೀತಿ ನೀವು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಮಾಡಬಹುದು. ಏನು ಮಾಡಬಹುದು? ಡು ಯು ಯೂಸ್ ಕಂಪ್ಯೂಟರ್? ನೀವು ಕಂಪ್ಯೂಟರನ್ನು ಯೂಸ್ ಮಾಡ್ತೀರಾ? ಡು ಯು ಯೂಸ್ ಜಿಮೇಲ್? ಲೈಕ್ ದಿಸ್ ಯು ಮೇ ಡೂ ಸಮ್ ಕ್ವೆಶನ್ಸ್ ಲೈಕ್ ದಿಸ್ ಚಿಲ್ಡ್ರನ್. ಸೊ ಮೂವ್ ಆನ್ ಟು ದ ಸಿಕ್ಸ್ತ್ ಆ್ಯಕ್ಟಿವಿಟಿ. ರಿಡಲ್ಸ್, ಒಗಟುಗಳು ಇವೆ ಮಕ್ಕಳೇ. ಹೂ ಆಮ್ ಐ? ನಾನು ಯಾರು? ಎ ಒಂತ್, ಐ ಹೆಲ್ಪ್ ಯು ಲಿಸನ್ ಟು ಸಾಂಗ್ಸ್. ನಾನು ನಿಮಗೆ ಹಾಡು ಕೇಳಲಿಕ್ಕೆ ಸಹಾಯ ಮಾಡ್ತೀನಿ. ಐ ಹೆಲ್ಪ್ ಯು ಟಾಕ್ ಟು ಪೀಪಲ್, ಜನರ ಜೊತೆ ಮಾತಾಡಲಿಕ್ಕೆ ಸಹಾಯ ಮಾಡ್ತೀನಿ. ಐ ಹೆಲ್ಪ್ ಯು ಟೈಪ್ ಮೆಸೇಜಸ್, ನಾನು ನಿಮಗೆ ಮೆಸೇಜನ್ನು, ಸಂದೇಶವನ್ನು ಟೈಪ್ ಮಾಡಲಿಕ್ಕೆ ಸಹಾಯ ಮಾಡ್ತೀನಿ. ಐ ಆ್ಯಮ್ ಪೋರ್ಟೇಬಲ್ ಆ್ಯಂಡ್ ಐ ಕ್ಯಾನ್ ಬಿ ಕ್ಯಾರಿಡ್ ಎನಿವೇರ್, ನಾನು ಅದನ್ನು ಎಲ್ಲಿ ಬೇಕಾದಲ್ಲೇ ಒಯ್ಯುವಂತಹ ಅವಕಾಶ ನನಗಿದೆ. ಹಾಗಂದ್ರೆ ಹೂ ಆಮ್ ಐ? ನನ್ನ ನೀವು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಹಾಗಂದ್ರೆ ನಾನು ಯಾರು? ನೋಡಿ ಮಕ್ಕಳೇ, ಯೋಚನೆ ಮಾಡಿ. ಸೊ ದಿಸ್ ಈಸ್ ಟೆಲಿಫೋನ್ ಆ್ಯಂಡ್ ಸೆಲ್ ಫೋನ್ ಆಲ್ಸೋ. ಸೊ ಇಟ್ ಮೇ ಬಿ ಸೆಲ್ ಫೋನ್. ಸೊ ಬಿ ಒಂತ್, ಐ ಹೆಲ್ಪ್ ಯು ರೀಡ್ ನ್ಯೂಸ್, ನಾನು ನಿಮಗೆ ಸುದ್ದಿಗಳನ್ನು ಓದಲಿಕ್ಕೆ ಸಹಾಯ ಮಾಡ್ತೀನಿ. ಐ ಹ್ಯಾವ್ ಟಾಪಿಕ್ಸ್ ರಿಲೇಟೆಡ್ ಟು ಆಲ್ ದ ಫೀಲ್ಡ್ಸ್, ಎಲ್ಲ ಕ್ಷೇತ್ರಗಳ ಸುದ್ದಿಗಳನ್ನು ನಾನು ನಿಮಗೆ ಕೊಡ್ತೀನಿ. ಐ ವಿಲ್ ರೀಚ್ ಯುವರ್ ಹೋಮ್ ಅರ್ಲಿ ಇನ್ ದ ಮಾರ್ನಿಂಗ್, ನಾನು ನಿಮ್ಮ ಮನೆಗೆ ಬೆಳಬೆಳಗ್ಗೆ ಬರ್ತೀನಿ. ಕಂಪೇರ್ ಟು ಅದರ್ಸ್, ಬೇರೆಯವ್ರ ಜೊತೆ ಹೋಲಿಕೆ ಮಾಡಿದಾಗ ಐ ಆಮ್ ವೆರಿ ಚೀಪ್, ನಾನು ಬಹಳಷ್ಟು ಕಡಿಮೆ ದರದಲ್ಲಿ ಸಿಗ್ತೀನಿ ನಿಮಗೆ. ಡು ಯು ನೋ ಹೂ ಆಮ್ ಐ? ಸೊ ಯುವರ್ ಗೆಸ್ ಇಸ್ ಕರೆಕ್ಟ್ ಚಿಲ್ಡ್ರನ್. ನ್ಯೂಸ್ ಪೇಪರ್, ಐ ಹೆಲ್ಪ್ ಯು ವಾಚ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್, ನಾನು ನಿಮಗೆ ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಸಹಾಯ ಮಾಡ್ತೀನಿ. ಐ ಶೋ ಬೋತ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಕಲರ್ ಪಿಕ್ಚರ್ಸ್, ನಾನು ಕಪ್ಪು, ಬಿಳಿ ಮತ್ತು ಬಣ್ಣ ಬಣ್ಣದ ಚಿತ್ರಗಳನ್ನು ನಿಮಗೆ ತೋರಿಸ್ತೀನಿ. ಐ ಆಮ್ ಮೋಸ್ಟ್ಲಿ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್, ಆದರೆ ನಾನು ಆಯತಾಕಾರದಲ್ಲಿದ್ದೀನಿ ಆಲ್ಮೋಸ್ಟ್. ಹೂ ಆಮ್ ಐ? ಹಾಗಂದ್ರೆ ನಾನು ಯಾರು? ಎಸ್, ಯುವರ್ ಗೆಸ್ ಈಸ್ ಕರೆಕ್ಟ್, ದಿಸ್ ಈಸ್ ಟೆಲಿವಿಷನ್. ಐ ಹೆಲ್ಪ್ ಯು ಶೇರ್ ಐಡಿಯಾಸ್ ವಿತ್ ಯುವರ್ ಫ್ಯಾನ್ಸ್, ನಾನು ನಿಮ್ಮ ಗೆಳೆಯರಿಗೆ ನಿಮ್ಮಲ್ಲಿರುವಂತಹ ಭಾವನೆಗಳನ್ನು ಶೇರ್ ಮಾಡಲಿಕ್ಕೆ ಸಹಾಯ ಮಾಡ್ತೀನಿ. ಐ ಹೆಲ್ಪ್ ಯು ರೈಟ್ ಮೆಸೇಜಸ್ ಆನ್ ಬರ್ಡೇಸ್ ಆ್ಯಂಡ್ ಫೆಸ್ಟಿವಲ್ಸ್, ಹಬ್ಬಗಳಿಗೆ, ಹುಟ್ಟು ಹಬ್ಬಗಳಿಗೆ ನಾನು ಮೆಸೇಜನ್ನು ಬರೀಲಿಕ್ಕೆ ಸಹಾಯ ಮಾಡ್ತೀನಿ. ಐ ವಾಸ್ ಯೂಸ್ಡ್ ವೆರಿ ವೈಡ್ಲಿ ಬಿಫೋರ್ ದ ಮೊಬೈಲ್ ಸ್ಕೇಮ್, ಮೊಬೈಲ್ ಬರೋದಕ್ಕಿಂತ ಮುಂಚೆ ನಾನು ಬಹಳಷ್ಟು ವಿಸ್ತಾರವಾಗಿ ನಾನು ನಿಮಗೆ ಉಪಯೋಗಕ್ಕೆ ಬರ್ತಾ ಇದ್ದೆ. ಟು ಗೆಟ್ ಮೈ ನೇಮ್ ಜಸ್ಟ್ ಚೇಂಜ್ ಅ ಲೆಟರ್ ಇನ್ ದಿಸ್ ವರ್ಡ್ ಲೆಟರ್, ಹೂ ಆಮ್ ಐ? ಸೊ ಹಿಯರ್ ಈಸ್ ಲೆಟರ್, ಹಿಯರ್ ಈಸ್ ಲೆಟರ್. ಓಕೆ, ಈ ಒಂತ್ ಐ ಆಮ್ ಜಸ್ಟ್ ಲೈಕ್ ಅ ಟೆಲಿವಿಷನ್, ನಾನು ಟೆಲಿವಿಷನ್ ಥರನೇ ಇದ್ದೀನಿ, ಟಿ ವಿ ಥರನೇ ಇದ್ದೀನಿ. ಟಿ ವಿ ಇದರ ಲಾಂಗ್ ಫಾರ್ಮ್ ಟೆಲಿವಿಷನ್, ಅದನ್ನೇ ನಾವು ಶಾರ್ಟಾಗಿ ಟಿ ವಿ ಅಂತ ಕರಿತೀವಿ ಮಕ್ಕಳೇ. ಐ ಆಲ್ವೇಸ್ ನೀಡ್ ಎಲೆಕ್ಟ್ರಿಸಿಟಿ ಟು ರನ್, ನಾನು ಅದು ಏನು ಅದು ಕಾರ್ಯಕ್ರಮ ಪ್ರಸಾರ ಆಗಬೇಕಂದ್ರೆ ನನಗೆ ವಿದ್ಯುತ್ ಬೇಕೇ ಬೇಕು. ಐ ವಿಲ್ ಗಿವ್ ಯು ಇನ್ಫಾರ್ಮೇಷನ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ನಾನು ಜಗತ್ತಿನ ಎಲ್ಲ ಭಾಗಗಳಿಂದ ನಿಮಗೆ ಸುದ್ದಿಗಳನ್ನು ಕೊಡ್ತೀನಿ. ಯೂಸಿಂಗ್ ಮೀ ಯು ಕ್ಯಾನ್ ವಾಚ್ ಮೂವೀಸ್,
ನನ್ನನ್ನು ಬಳಕೆ ಮಾಡಿದರೆ ನಿಮಗೆ ಮೂವೀಸ್ ಸಿಗ್ತವೆ, ಲಿಸನ್ ಟು ಸಾಂಗ್ಸ್ ಹಾಡುಗಳನ್ನು ಕೇಳ್ಬೋದು, ಗ್ಯಾದರ್ ಇನ್ಫಾರ್ಮೇಷನ್ ಬೇಕಾದ ಮಾಹಿತಿ ಸಿಗುತ್ತೆ ನಿಮಗೆ, ಸೆಂಡ್ ಆ್ಯನ್ ಇಮೇಲ್, ಇಮೇಲ್ ಪತ್ರಗಳನ್ನು, ಇಮೇಲ್ ಎಲೆಕ್ಟ್ರಾನಿಕ್ ಮೇಲ್ ಅಂತಾರೆ ಮಕ್ಕಳೇ, ಪತ್ರಗಳನ್ನು ಕಳಿಸ್ಬೋದು ನನ್ನ ಮೂಲಕ. ಆ್ಯಂಡ್ ಡೌನ್ಲೋಡ್ ಪಿಕ್ಚರ್ಸ್, ನೀವು ಬೇಕಾದಷ್ಟು ಪಿಕ್ಚರ್ಸ್ಗಳನ್ನು ಹಾಕೋಬೋದು ಅದರಲ್ಲಿ. ಹಾಗಾದ್ರೆ ನಾನು ಯಾರು? ಎಸ್, ಯುವರ್ ಗೆಸ್ ಇಸ್ ರೈಟ್ ಚಿಲ್ಡ್ರನ್, ದಿಸ್ ಇಸ್ ಕಂಪ್ಯೂಟರ್. ಸೊ ಸೆವೆಂತ್ ಒನ್ ಈಸ್ ಲೆಟರ್ ರೈಟಿಂಗ್, ಪತ್ರ ಬರಹ. ಎ ಒಂತ್, ರೀಡ್ ದಿಸ್ ಲೆಟರ್ ಕೇರ್ಫುಲಿ, ಈ ಪತ್ರವನ್ನು ನೀವು ಸರಿಯಾಗಿ ಓದಿ ಮಕ್ಕಳೇ. ಸಿಂಧು ಹ್ಯಾಸ್ ರಿಟರ್ನ್ ಅ ಲೆಟರ್ ಟು ಹರ್ ಗ್ರ್ಯಾಂಡ್ ಫಾದರ್, ಸಿಂಧು ತನ್ನ ಅಜ್ಜನಿಗೆ ಪತ್ರವನ್ನು ಬರೆದಿದ್ದಾಳೆ ಮಕ್ಕಳೇ. ಇಲ್ಲಿ ತನ್ನ ಅಡ್ರೆಸ್ ಬರೆದಿದ್ದಾಳೆ ಮಕ್ಕಳೇ, ಹೋಮ್ ನಂಬರ್ 1948/72A, ವಿನೋಬಾ ನಗರ್, ದಾವಣಗೆರೆ, ಅಲ್ಲಿಂದ ಪತ್ರ ಬರೆದಿದ್ದಾಳೆ. 14 September 2018, ಈ ತಾರೀಕನ್ನು ಹಾಕಬೇಕು, ಅಂದರೆ ಅವಳು ಆ ದಿನ ಆ ಪತ್ರವನ್ನು ಬರೆದಿದ್ದಾಳೆ. ನೀವು ಯಾವ ದಿನ ಬರೀತೀರಿ ಅದನ್ನು ಬರೀಬೇಕು. ಡಿಯರ್ ಗ್ರ್ಯಾಂಡ್ ಪಾ, ಪ್ರೀತಿಯ ಅಜ್ಜನಿಗೆ, ಥ್ಯಾಂಕ್ ಯು ಫಾರ್ ದ ನೈಸ್ ಗಿಫ್ಟ್ ಆಫ್ ಪಂಚತಂತ್ರ ಸ್ಟೋರೀಸ್. ಅಜ್ಜ ಅವಳಿಗೆ ಪಂಚತಂತ್ರ ಸ್ಟೋರಿ ಬುಕ್ಕನ್ನು ಗಿಫ್ಟಾಗಿ ಕೊಟ್ಟಿದ್ದಾನೆ ಮಕ್ಕಳೇ. ಸೊ ಅಜ್ಜನಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾಳೆ ಅವಳು. ಯು ವಿಲ್ ಬಿ ಹ್ಯಾಪಿ ಟು ನೋ ದ್ಯಾಟ್ ಐ ರೀಡ್ ಒನ್ ಸ್ಟೋರಿ ಎವ್ರಿ ಡೇ. ಅಜ್ಜ ನಿನ್ಗೆ ಗೊತ್ತಾ, ನಿನ್ನ ಖುಷಿ ಅನಿಸುತ್ತೆ, ಏನಂತಂದ್ರೆ ನಾನು ಪ್ರತಿದಿನ ಒಂದು ಕಥೆಯನ್ನು ಓದ್ತಾ ಇದ್ದೀನಿ ಅಂತ ಬರೆದು, ವಿತ್ ಲವ್, ಪ್ರೀತಿಯೊಂದಿಗೆ ಸಿಂಧು ಅಂತ ಬರೆದಿದ್ದಾಳೆ. ನೀವು ಕೂಡ ನಿಮ್ಮ ಅಜ್ಜನಿಗೆ, ಅಮ್ಮನಿಗೆ, ಅಥವಾ ನಿಮ್ಮ ದೂರದಲ್ಲಿರುವಂತಹ ನಿಮ್ಮ ಆಂಟಿ, ಅಂಕಲ್, ಯಾರಿಗಾದರೂ ಪತ್ರವನ್ನು ನೀವು ಬರೀಬಹುದು ಮಕ್ಕಳೇ. ಈ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ನಿಮ್ಮ ಟೀಚರ್ಸ್ಗೂ ಕೂಡ ನೀವು ಪತ್ರವನ್ನು ಬರೆದು ನಿಮ್ಮ ಕಲಿಕೆಯ ಪ್ರಗತಿಯನ್ನು ನೀವು ತಿಳಿಸ್ಬೋದು ಮಕ್ಕಳೇ. ಸೊ ನಾನು ನಿಮ್ಮ ಪತ್ರಗಳಿಗೆ ಕಾಯ್ತಾ ಇರ್ತೀನಿ. ಬಿ ಒಂತ್, ವಿತ್ ದ ಹೆಲ್ಪ್ ಆಫ್ ದ ಕ್ಲೀವ್ಸ್ ಗಿವನ್ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್. ಇಲ್ಲೊಂದು ಪತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಕೆಲವೊಂದಿಷ್ಟು ಬಿಟ್ಟ ಸ್ಥಳಗಳನ್ನು ಬಿಟ್ಟಿದ್ದಾರಲ್ಲಿ, ನೀವು ಅವುಗಳನ್ನು ತುಂಬಬೇಕು. ಡಿಯರ್ ಕ್ಷಮ, ಪ್ರೀತಿಯ ಕ್ಷಮ. ಐ ಆಮ್ ಏನು? ಐ ಆಮ್ ಫೈನ್, ಹೌ ಆರ್ ಯು? ಫಾರ್ ದ ಸಮ್ಮರ್ ಹಾಲಿಡೇಸ್ ಐ ಆಮ್ ಗೋಯಿಂಗ್ ಟು, ಯಾವುದಾದ್ರೂ ಒಂದು ಸ್ಥಳಕ್ಕೆ ಬರೀಬೇಕು, ನಾನು ಸಮ್ಮರ್ ಹಾಲಿಡೇಸ್ಗೆ ಇಲ್ಲಿ ಹೋಗ್ತಾ ಇದ್ದೀನಿ. ವಿತ್ ಮೈ ಪೇರೆಂಟ್ಸ್, ಯಾರ ಜೊತೆ? ಪೇರೆಂಟ್ಸ್ ಜೊತೆ. ವಾಟ್ ಆರ್ ಯು ಪ್ಲ್ಯಾನಿಂಗ್ ಟು ಡೂ ಇನ್ ಯುವ ಹಾಲಿಡೇ? ಹಾಗಂದ್ರೆ ನೀನೇನು ಪ್ಲ್ಯಾನ್ ಮಾಡ್ತಾ ಇದೀಯಾ? ಇಫ್ ಯು ಆರ್ ಫ್ರೀ, ನೀನೇನಾದರೂ ಫ್ರೀ ಆಗಿದ್ರೆ ಪ್ಲೀಸ್ ಕಮ್ ವಿತ್ ಮೀ ಫಾರ್ ದ, ಹಾಗಂದ್ರೆ ನೀನೇನಾದರೂ ಫ್ರೀ ಆಗಿದ್ರೆ ನಮ್ಮ ಜೊತೆ ಬಾ ಫಾರ್ ದ ಹಾಲಿಡೇ. ಬೋತ್ ಆಫ್ ಅಸ್ ವಿಲ್ ಪ್ಲೇ, ನಾವು ಜೊತೆ ಕೂಡಾಡ್ಬೋದು. ಆ್ಯಂಡ್ ಫನ್ ಅಲಾಟ್, ಸಂತೋಷ ಪಡ್ಬೋದು. ಹೌ ಆರ್ ಆಂಟಿ ಆ್ಯಂಡ್ ಅಂಕಲ್? ಹೌ ಈಸ್ ಯುವರ್ ಬ್ರದರ್ ಮನು? ಗಿವ್ ಮೈ ರಿಗಾರ್ಡ್ಸ್ ಟು ದ್ಯಾಮ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ದೆನ್ ರೈಟ್ ಅ ಲೆಟರ್ ಟು ಮೀ ಫಾಸ್ಟ್, ಹಾಗೆ ನನಗೆ ಬೇಗನೆ ಪತ್ರ ಬರಿ. ವಿತ್ ಲವ್, ಜಲಜಾ. ಸೊ ಈ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಬರೀಬಹುದು. ಸೊ ಯು ರೈಟ್ ದ ಲೆಟರ್ ಲೈಕ್ ದಿಸ್ ಚಿಲ್ಡ್ರನ್. ಸೊ ರೀಡ್ ದ ಟೆಲಿಫೋನಿಕ್ ಕಾನ್ವರ್ಸೇಷನ್ ಬಿಟ್ವೀನ್ ನಂದಿನಿ ಆ್ಯಂಡ್ ಮೋಹನ್. ನಂದಿನಿ ಮತ್ತು ಮೋಹನ್ ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ ಮಕ್ಕಳೇ. ಅವರ ಫೋನಿನ ಸಂಭಾಷಣೆ ಹೇಗಿದೆ ಅನ್ನೋದನ್ನು ನೋಡೋಣ. ಟ್ರೈ ಟು ಎನ್ಯಾಕ್ಟ್ ಇಟ್ ಇನ್ ದ ಕ್ಲಾಸ್ ರೂಮ್, ಟೇಕಿಂಗ್ ರೋಲ್ಸ್ ಆಫ್ ನಂದಿನಿ ಆ್ಯಂಡ್ ಮೋಹನ್. ಮೋಹನ್ ಮತ್ತು ನಂದಿನಿಯಾಗಿ ನೀವು ಪಾತ್ರಗಳನ್ನು ಮಾಡಿ ಈ ಟೆಲಿಫೋನ್ ಸಂಭಾಷಣೆಯನ್ನು ಮಾಡಬಹುದು ಮಕ್ಕಳೇ. ಮನೆಯಲ್ಲೂ ಕೂಡ ಇದನ್ನು ಪ್ರಯತ್ನ ಮಾಡ್ಬೋದು ನೀವು. ನಂದಿನಿ ಹೇಳ್ತಾಳ, ಹಲೋ ಮೋಹನ್. ಹಲೋ ನಂದಿನಿ, ಮೋಹನ್ ಹಿಯರ್, ಹೌ ಆರ್ ಯು? ಎಸ್, ಏನು ಹೇಳ್ತಾ ಇದ್ದಾನೆ ಮೋಹನ್? ನಾನು ನಂದಿನಿ, ಹಲೋ ಮೋಹನ್ ಮಾತಾಡ್ತಾ ಇದ್ದೀನಿ, ಹೌ ಆರ್ ಯು, ಹೇಗಿದೆಯಾ? ನಂದಿನಿ, ಓ ಫೈನ್, ನಾನು ಆರಾಮಾಗಿದ್ದೀನಿ, ಥ್ಯಾಂಕ್ ಯು, ಧನ್ಯವಾದಗಳು ಮೋಹನ್. ಆ್ಯಂಡ್ ಯು, ನೀನು ಹೇಗಿದೀಯಾ? ಮೋಹನ್, ಫೈನ್, ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್, ಧನ್ಯವಾದಗಳು. ನಂದಿನಿ, ಮೋಹನ್, ನೆಕ್ಸ್ಟ್ ಸಂಡೇ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಫಾರ್ ಅ ಪಿಕ್ನಿಕ್. ನೆಕ್ಸ್ಟ್ ಸಂಡೇ, ಮುಂದಿನ ರವಿವಾರ ನಾವು ಪಿಕ್ನಿಕ್ ಹೋಗಬೇಕು, ಹೊರ ಸಂಚಾರಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಯೋಜನೆ ಹಾಕ್ಕೊಂಡಿದ್ದೀವಿ. ಪ್ಲೀಸ್ ಕಮ್ ವಿತ್ ಅಸ್, ನಮ್ಮ ಜೊತೆ ಬಾ ನೀನು ದಯವಿಟ್ಟು. ಮೋಹನ್, ದ್ಯಾಟ್ಸ್ ನೈಸ್, ಬಹಳ ಚೆನ್ನಾಗಿದೆ. ಐ ವಿಲ್ ಆಸ್ಕ್ ಮೈ ಪೇರೆಂಟ್ಸ್, ನಾನು ನನ್ನ ತಂದೆ ತಾಯಿಯನ್ನು ಕೇಳ್ತೀನಿ. ಇಫ್ ದೇ ಅಗ್ರಿ, ಅವರು ಒಪ್ಪಿದರೆ ಐ ಆಮ್ ರೆಡಿ ಟು ಕಮ್. ನಂದು
ನಾನು ಬರಕ್ಕೆ ರೆಡಿ ಆಗಿದ್ದೀನಿ ನಂದು. ನಂದಿನಿ, ಓಕೆ ಯಾರ್, ಟಾಕ್ ಟು ಯುವರ್ ಪೇರೆಂಟ್ಸ್ ಟುಡೇ ಇಟ್ ಸೆಲ್ಫ್. ನೀನು ಇವತ್ತೇ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡು ಆ್ಯಂಡ್ ಕಾಲ್ ಮೀ ಬ್ಯಾಕ್. ನನಗೆ ಮತ್ತೆ ಮರಳಿ ಕಾಲ್ ಮಾಡು ಮೋಹನ್. ಓಕೆ ನಂದು, ಬಾಯ್, ಟೇಕ್ ಕೇರ್. ಆಯಿತು ನಂದಿನಿ, ಬಾಯ್. ಹುಷಾರಾಗಿರು, ಚೆನ್ನಾಗಿರು. ನಂದಿನಿ, ಯು ಟೂ ಟೇಕ್ ಕೇರ್ ಮೋಹನ್. ನೀನು ಕೂಡ ಹುಷಾರಾಗಿರು, ಬಾಯ್. ಸೊ ದಿಸ್ ಈಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ನಂದಿನಿ ಆ್ಯಂಡ್ ಮೋಹನ್. ನೀವು ಈ ರೀತಿ ಇಂಗ್ಲೀಷ್ನಲ್ಲಿ ಸಂಭಾಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳು. ಸೇ ಅಲಾಟ್, ಜೋರಾಗಿ ಹೇಳುವಂಥದ್ದು. ಇಫ್ ಟೂ ವಿಚಸ್ ವೇರ್ ವಾಚಿಂಗ್ ಟೂ ವಾಚಸ್, ವಿಚ್ ವಿಚ್ ವುಡ್ ವಾಚ್ ವಿಚ್ ವಾಚ್. ಇದನ್ನು ಫಾಸ್ಟಾಗಿ ಹೇಳುವಂಥದ್ದನ್ನು ರೂಢಿ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಟಂಗ್ ಟ್ವಿಸ್ಟರ್ ಆಗುತ್ತೆ, ನಾಲಿಗೆ ಸುರುಳಿ. ಈ ಮಾತುಗಳನ್ನು ಹೇಳೋದ್ರಿಂದ ಇಂಗ್ಲೀಷನ್ನು ನೀವು ಚೆನ್ನಾಗಿ ಮಾತಾಡೋದು ಕಲಿಬಹುದು. ಮೈ ಪ್ರೋಗ್ರೆಸ್ ಈಸ್ ಹಿಯರ್. ಸೊ ನೀವು ಏನು ಕಲಿತ್ರಿ ಅನ್ನೋದನ್ನು ಇಲ್ಲಿ ನಿಮ್ಮ ಚೆನ್ನಾಗಿ ಇದರೊಳಗಿರುವಂತಹ ವರ್ಡ್ಸ್ಗಳನ್ನು ಬರೆಯೋಕ್ಕೆ ಬರ್ತಾಯಿದ್ರೆ ಸ್ಮೈಲಿಂಗ್ ಫೇಸ್, ಇಲ್ಲ ಅಂದರೆ ಸರಿಯಾಗಿ ಬರಲಿಲ್ಲ ಅಂದರೆ ನಾರ್ಮಲ್ ಫೇಸ್, ಏನು ಬರದೇ ಇದ್ದರೆ ಸ್ಯಾಡ್ ಫೇಸನ್ನು ನೀವಿಲ್ಲಿ ಟೀಕ್ ಮಾಡಬಹುದು ಮಕ್ಕಳೇ. ಸೊ ದೀಸ್ ಆರ್ ಯುವರ್, ದಿಸ್ ಈಸ್ ಯುವರ್ ಪ್ರೋಗ್ರೆಸ್, ಯು ಹ್ಯಾವ್ ಟು ಟೀಕ್ ಹಿಯರ್. ಸೊ ನಿಮಗೆ ಪಾಠ ಚೆನ್ನಾಗಿ ತಿಳಿದ್ರೆ ನೀವು ಇದನ್ನು ಏನು ಮಾಡಬೇಕು ಮಕ್ಕಳೇ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೀವು ಈ ಪಾಠವನ್ನು ಎಕ್ಸಸೈಸ್ ಮಾಡಿ, ಕಂಪ್ಲೀಟ್ ಮಾಡಿ, ಕಾಮೆಂಟ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು, ಬಾಯ್.